ಅದು ರಾಜಕೀಯದಲ್ಲೂ ನಿಜ ಯಾವುದೇ ಅದು ಒಂದು ಏನು ಒ ಆಗಿದ್ರೂ ನಿಜ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ವರ್ಕಿಂಗ್ ಮಾಡ ಕೆಲಸ ಮಾಡ್ತಾ ಇದ್ರು ಕೂಡ ಅದು ನಿಜ ಪ್ರತಾಪ್ ಸಿಂಹ ಅವರ ಜೊತೆಗೆ ಈಗ ನಿಮ್ಮ ಸಂಬಂಧ ಹೇಗಿದೆ ಸರ್ ಯಾಕಂದರೆ ಹೇಗಿತ್ತು ಹಿಂದೇನು ಯಾವ ರೀತಿ ಇತ್ತು ಇದೇ ಅದೇ ರೀತಿ ಮುಂದುವರಿತಾ ಇದೆ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರ ಕ್ಷೇತ್ರಕ್ಕೆ ಅವರು ಇವಾಗ ರಾಜ್ಯವನ್ನು ಪ್ರವಾಸ ಮಾಡ್ತಾ ಇಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಪಕ್ಷ ಪರವಾಗಿ ಮಾಡಲಿ ಅವರು ಒಳ್ಳೆಯದಾಗಲಿ ಅವ್ರಿಗೂ ಕೂಡ ಬಟ್ ಆ ಕಾರ್ಡಿಯಲ್ ರಿಲೇಷನ್ಶಿಪ್ ಇದೆಯಾ ಸರ್ ಇಬ್ಬರ ಮಧ್ಯೆ ಎಲ್ಲರ ನನಗೆ ಯಾವತ್ತು ಕಾರ್ಡಿಯಲ್ ರಿಲೇಷನ್ ಇದ್ದೇ ಇದೆ ಇದರ ಜೊತೆಗೆ ಈ ಚಾಮುಂಡೇಶ್ವರಿ ಪ್ರಾಧಿಕಾರ ರಚನೆಯ ವಿಚಾರ ಕೆಲ ದಿನಗಳ ಹಿಂದೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ಅದಕ್ಕೆ ರಾಜಮಾತಿಯವರು ಉತ್ತರವನ್ನು ಕೂಡ ಕೊಟ್ಟರು ಆ ಸಂದರ್ಭದಲ್ಲಿ ಅದರ ಪರವಾಗಿ ನಿಂತಿದ್ದು ಪ್ರತಾಪ್ ಸಿಂಹ ಅವರು ನಿಮ್ಮ ನಿಲುವೇನು ಸರ್ ನನ್ನ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ ಪ್ರಾಧಿಕಾರ ಅವಶ್ಯಕತೆ ಇಲ್ಲ ಸರ್ಕಾರ ನಮ್ಮ ದೇವಸ್ಥಾನಗಳಿರ್ಬೋದು ಅದರ ನಿಯಂತ್ರಣ ನಿಯಂತ್ರಣವನ್ನು ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಮತ್ತೆ ದೇವಸ್ಥಾನದ ಚಟುವಟಿಕೆ ಇರ್ಬೋದು ದೇವಸ್ಥಾನದ ಧಾರ್ಮಿಕ ವಿಧಿಗಳು ಸರ್ಕಾರದ ಏನು ಪಾತ್ರ ಇರಬಾರ್ದು ಅಂದರೆ ಪ್ರತಾಪ್ ಸಿಂಹ ಅವರ ಅಭಿಪ್ರಾಯವನ್ನು ನೀವು ಒಪ್ಕೊಳ್ಳೋದಿಲ್ಲ ಪ್ರತಾಪ್ ಸಿಂಹ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಇಡೀ ಪ್ರಾಧಿಕಾರ ರಚನೆಯನ್ನು ನಾವು ಒಪ್ಕೊಂಡಿಲ್ಲ ಯಾವುದನ್ನು ನೀವು ಒಪ್ಕೊಳ್ಳಲ್ಲ ಓಕೆ ಈಗ ಸಂಸದರಾದ ಮೇಲೆ ಸರ್ ಈ ಸರ್ಕಾರ ಹಾಗೆ ಅರಮನೆಯ ನಡುವಿನ ಸಂಬಂಧ ಯಾವ ರೀತಿ ಆಗಿದೆ ಅಲ್ಲಿ ತನಕ ನೀವು ಯಾವುದೇ ಪಕ್ಷಕ್ಕೆ ಸೀಮಿತ ಆಗಿರಲಿಲ್ಲ ಈಗ ನೀವು ಒಬ್ಬ ಪಕ್ಷದ ಸಂಸದರು ಹಾಗಾಗಿ ಸರ್ಕಾರ ಹಾಗೆ ಅರಮನೆಯ ನಡುವಿನ ಸಂಬಂಧ ಯಾವ ರೀತಿಯಾಗಿದೆ ಸರ್ ಅದರಲ್ಲಿ ಏನು ಬದಲಾವಣೆ ಇಲ್ಲ ನಮ್ಮ ಅರಮನೆಯ ವಿಚಾರ ಅದು ಅರಮನೆಗೆ ಸೀಮಿತ ಅದು ನಡೀತಾ ಇದೆ ನಾವು ಕಾನೂನಾತ್ಮಕವಾಗಿ ಉತ್ತರ ಕೊಡ್ತೀವಿ ಅಂತ ಚುನಾವಣೆ ಸಮಯದಲ್ಲೂ ಹೇಳಿದ್ವಿ ಚುನಾವಣೆ ಆಗಿದ ನಂತರನೂ ಕೂಡ ನಾವು ಅದೇ ನಮ್ಮ ನಿಲುವು ನಾವು ಕಾನೂನಾತ್ಮಕವಾಗಿ ಮುಂದುವರಿತಾ ಇದ್ದೀವಿ ನೀವು ಕೇಳಿದ್ದಕ್ಕೆ ಪ್ರಶ್ನೆಗಳು ನಾವು ಉತ್ತರ ಕೊಡ್ತಾ ಇದ್ದೀವಿ ಅಷ್ಟೇ